ಮಂಗಳೂರಿನ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ಪೊಲೀಸ್ ಠಾಣೆ ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮ ಬ್ಯಾಂಕ್ ಆವರಣದಲ್ಲಿ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಆಹಾರ ಕಿಟ್ಗಳನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಕಿಟ್ ವಿತರಿಸಿ ಬಳಿಕ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ರವರು, ಜಗತ್ತಿಗೆ ಮಹಾಮಾರಿ ಕೊರೋನಾ ಬಂದ ಬಳಿಕ ಹಲವಾರು ಪರಿವರ್ತನೆಗಳಾಗಿವೆ. ದಿನನಿತ್ಯ ದುಡಿದು ತಿನ್ನುವ ಬಡವರಿಗೆ, ಮಧ್ಯಮ ವರ್ಗಕ್ಕೆ, ಕಾರ್ಮಿಕರಿಗೆ ಇದರಿಂದ ಬಹಳಷ್ಟು ಸಂಕಷ್ಟ ಎದುರಾಗಿದೆ. ಹಾಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಕೂಡ ನೀಡಿದೆ. ಅಷ್ಟೇ ಅಲ್ಲದೆ ಹಲವಾರು ಸಂಘಟನೆಗಳು ಕೂಡ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದಿದೆ. ಇದೀಗ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ಪೊಲೀಸ್ ಠಾಣೆ ಹಾಗೂ ಸರ್ಕಾರಿ ಸಂಸ್ಥೆಗೆ ಕಿಟ್ ವಿತರಿಸಿ ಅವರಿಗೆ ಸಹಾಯಕವಾಗಿದೆ ಅಂತ ಬ್ಯಾಂಕ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಗತ್ತಿನಲ್ಲಿ ಕೋವಿಡ್-19 ನಂತರ ಹಲವಾರು ಪರಿವರ್ತನೆಗಳನ್ನು ನಾವು ಕಂಡಿದ್ದೇವೆ. ನಿಯಂತ್ರಣದಲ್ಲಿ ಬಹಳ ದೊಡ್ಡ ದೇಶ ಅಂತಕ್ಕಂಥ ಅಮೆರಿಕ ಸೋತಿದೆ, ಇಟಲಿ ಸೋತಿದೆ, ಎಲ್ಲ ದೇಶಗಳು ಸೋತಿದ್ದಾರೆ. ಆದರೆ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ತೀರ್ಮಾನದಿಂದ ಹರಡುವಿಕೆ ಮತ್ತು ಸಾವಿರಕ್ಕೆ ಒಂದಷ್ಟು ನಿಯಂತ್ರಣವಾಗಿದೆ. ಸರ್ಕಾರ ಒಂದಷ್ಟು ಯೋಜನೆಗಳನ್ನು ಮಾಡಿದೆ, ಒಂದಷ್ಟು ಯೋಜನೆಗಳನ್ನು ಸಹಕಾರಗಳನ್ನು ಎನ್ಜಿಒಗಳು ಬೇರೆ ಬೇರೆ ಸಂಘಟನೆಗಳು ಮಾಡಿದ್ದಾರೆ. ಆದರೆ ನಾನೊಬ್ಬನೇ ಬದುಕಲಾರ, ಸಮಾಜವನ್ನು ಬದುಕಿಸಬೇಕು ಅನ್ನೋದಕ್ಕಿಂತ ನಂಬಿಕೆ ಯಾರಿಗಿತ್ತು ಪರಿವರ್ತನೆಗೆ ಕೂಡ ಆಗಲ್ಲ. ವಿವೇಕಾನಂದರು ಅದನ್ನೇ ಹೇಳಿದರು, ಯಾವುದು ದೇವರ ಕೆಲಸ ಆಗಲ್ಲ. ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರಿಗೆ ಆರಾಧಿಸುವುದು, ಅಲ್ಲಿರ್ತಕ್ಕಂಥ ದೇವರಿಗೆ ಪುಷ್ಪವನ್ನಿಡುವುದು, ಅಲ್ಲಿರ್ತಕ್ಕಂಥ ದೇವರಿಗೆ ಹಣಕಾಯಿ ಮಾಡೋದಕ್ಕಿಂತ ಯಾವ ಸಂದರ್ಭದಲ್ಲಿ ಮನುಷ್ಯ ಕರ್ತನಲ್ಲಿದ್ದಾನೆ ಅವನ ಕಣ್ಣೀರನ್ನು ಉಳಿಸಿದ್ದು ನಿಜವಾಗ್ಲಿಂದ ಭಗವಂತನ ಪೂಜೆ. ನನಗೆ ಅನಿಸಿದ ಸಿಂಡಿಕೇಟ್ ಬ್ಯಾಂಕಿನ ನೌಕರರು ಇವತ್ತು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆಯನ್ನು ಮಾಡಿದರೆ ನಿಮಗೆ ಅಭಿನಂದನೆ. ಈ ಸಂದರ್ಭ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ್, ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಯೋಗೇಶ್ ಆಚಾರ್ಯ, ಈ ಸಿಂಡಿಕೇಟ್ ಪ್ರಾದೇಶಿಕ ವ್ಯವಸ್ಥಾಪಕರಾದಂತಹ ರಾಮಕಾಂತ್ ಭಟ್, ರಾಮದಾಸ್, ಸಿಂಡಿಕೇಟ್ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ನ ಎಂಆರ್ ಅಮರ್, ಗಿರಿಶ್ ಕುಮಾರ್ ಯುಕೆ, ಸುಧೀರ್ ಕುಮಾರ್ ಬಿ, ಪ್ರಾಣೇಶ್ ನಾಯಕ್, ಶಾಂತಾ ಪೂಜಾರಿ, ಯೂನಿಯನ್ ರವರು ಹಾಗೂ ಎಲ್ಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.